ಪಾಠ ಐದು ಕಾಫಿ ಕಪ್ಪು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಗುರುರಾಜ ಕಚ್ಚಗಿ ಕಾಲ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಇವರು ಜನಿಸಿದರು ಸ್ಥಳ ಹಾವೇರಿ ಜಿಲ್ಲೆಯ ಕಚ್ಚಗಿ ಇವರು ಅಂತಾರಾಷ್ಟ್ರೀಯ ಸೃಜನಾಶೀಲ ಅಧ್ಯಾಪನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಇವರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಕರುಣಾಳು ಬಾ ಬೆಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ ಉತ್ತರ ತಮ್ಮ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ತರರಿಗೆ ಸಂತೋಷವಾಯಿತು ಪ್ರಶ್ನೆ ಎರಡು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನೇ ಆರಿಸಿಕೊಂಡರು ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು ಪ್ರಶ್ನೆ ಮೂರು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಉತ್ತರ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆಯೇ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣವಾಗಿದೆ ಪ್ರಶ್ನೆ ನಾಲ್ಕು ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕ ಉತ್ತರ ಕಾಫಿ ಎಂದರೆ ಜೀವನ ಕಾಫಿ ಕಪ್ಪು ಎಂದರೆ ಅಧಿಕಾರ ಅಂತಸ್ತು ಹಣದ ಪ್ರತೀಕವಾಗಿದೆ ಎಂದು ಗುರುಗಳು ಹೇಳಿದ್ದಾರೆ ಪ್ರಶ್ನೆ ಐದು ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಉತ್ತರ ನಾವು ಕಾಫಿಗಿಂತ ಕಾಫಿಯ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬ ಕಪ್ಪನ್ನು ನೋಡಿ ಅಸುವೆಯೇ ಪಡುತ್ತೇವೆ ಇದು ದುರ್ದೈವದ ಸಂಗತಿ ಎಂದು ಗುರುಗಳು ಬಣ್ಣಿಸಿದರು ಪ್ರಶ್ನೆ ಆರು ಗುರುರಾಜ ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು ಉತ್ತರ ಕರುಣಾಳು ಬಾ ಬೆಳಕೆ ಎನ್ನುವುದು ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರರ ಬಳಿ ತಮ್ಮ ಜೀವನದ ಆತಂಕಗಳನ್ನೇ ಹೇಳಿಕೊಂಡರು ಒಂದಲ್ಲ ಒಂದು ತಕರಾರು ಎಲ್ಲ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೀಗೆ ಅವರ ತೊಂದರೆಗಳ ಸರಮಾಲೆಯನ್ನೇ ಹೇಳಿಕೊಂಡರು ಪ್ರಶ್ನೆ ಎರಡು ಎಡ್ ಮಾಸ್ತರರು ತಂದಿದ್ದ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಉತ್ತರ ಎಡ್ ಮಾಸ್ತರರು ತಂದಿದ್ದ ಟ್ರೇನಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪುಗಳಿದ್ದವು ಅವುಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತವು ಚೈನಾ ಪಿಂಗಾಣಿ ಸುಂದರ ಗಾಜಿನವು ಇನ್ನೂ ಕೆಲವು ಪ್ಲಾಸ್ಟಿಕ್ನವು ಮತ್ತೆ ಕೆಲವು ಏನು ಬೆಲೆ ಬಾಳದಂತವು ಮತ್ತೆ ಕೆಲವು ಸ್ಟೀಲಿನ ಲೋಟಗಳಾಗಿದ್ದವು ಪ್ರಶ್ನೆ ಮೂರು ಹೆಡ್ ಮಾಸ್ಟರರು ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಓದರು ಉತ್ತರ ಮಾಸ್ಟರರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಪ್ರಶ್ನೆ ನಾಲ್ಕು ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಉತ್ತರ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು ಅಲಂಕಾರಗಳ ಭಿನ್ನತೆ ಸುಂದರ ಜೀವನವನ್ನು ಮರೆಯಬಾರದು ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿರಬೇಕು ಕಪ್ಪುಗಳ ಚಿಂತೆ ಬಿಟ್ಟು ಕಾಫಿಯನ್ನು ಆಸ್ವಾದಿಸಬೇಕು ಎಂದು ಬದುಕಿನ ರೀತಿಯನ್ನು ಹೆಡ್ ಮಾಸ್ತರರು ತಿಳಿಸಿದರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು ಉತ್ತರ ಗುರುಗಳು ಸುಖ ಜೀವನದ ಪಾಠವನ್ನು ಕಾಫಿ ಕಪ್ಪುಗಳಿಗೆ ಹೋಲಿಸುತ್ತಾ ಈ ರೀತಿಯಾಗಿ ಹೇಳಿದರು ಮಕ್ಕಳೇ ನೀವೆಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡಿದ್ದೀರಾ ಸಾಧಾರಣ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಿಟ್ಟಿದ್ದೀರಿ ಅಂದರೆ ನಿಮಗೆ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೆ ಕಾರಣ ಏಕೆಂದರೆ ಕಾಫಿ ಎಂದರೆ ಜೀವನ ಕಾಫಿ ಕಪ್ಪು ಹಣ ಅಂತಸ್ತು ಅಧಿಕಾರ ಇದ್ದಂತೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳು ಅಷ್ಟೇ ನೀವು ಹಿಡಿದ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ಆದರೆ ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತು ಕಪ್ಪನ್ನು ನೋಡಿ ಅಸೂಹೆ ಪಡುತ್ತೇವೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು ಅಲಂಕಾರಗಳ ಬೆನ್ನೆತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರುವುದಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕೆಂಬುದನ್ನು ತಿಳಿಯಬೇಕು ಎನ್ನುತ್ತಾ ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಪ್ರಶ್ನೆ ಎರಡು ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ ಉತ್ತರ ಸುಖ ಜೀವನ ವ್ಯಕ್ತಿಯ ಒಳಗಿದೆ ಏಕೆಂದರೆ ಮನಸ್ಸು ಶುದ್ಧವಾಗಿರಬೇಕು ಹಾಗೂ ನಿರ್ಮಲವಾಗಿರಬೇಕು ಇವೆರಡು ಇರಬೇಕಾದರೆ ಮೊದಲು ದುರಾಸೆ ಬಿಡಬೇಕು ನಾವು ಕಷ್ಟಪಟ್ಟು ದುಡಿದು ತಿನ್ನಬೇಕು ಹಾಗೂ ಇತರರಿಗೂ ಸಹಾಯ ಮಾಡಬೇಕು ಯಾವುದೇ ಸಹಾಯ ಮಾಡಬೇಕಾದರೆ ಯಾವುದೇ ಪ್ರತಿಫಲವನ್ನು ಬಯಸಬಾರದು ನಮ್ಮಲ್ಲಿ ಇರುವುದರ ಬಗ್ಗೆ ಹೆಮ್ಮೆ ಪಡಬೇಕೇ ಹೊರತು ಇತರರ ವಸ್ತುವಿನ ಮೇಲೆ ವ್ಯಾಮೋಹ ಪಡಬಾರದು ಭಗವಂತ ನಮಗೆ ಅಂತಲೇ ಒಂದು ಜೀವನ ನೀಡಿದ್ದಾನೆ ಅದನ್ನು ನಾವು ಇನ್ನು ಸುಂದರವಾಗಿಸಬೇಕು ಪ್ರತಿಯೊಂದು ಸನ್ನಿವೇಶವನ್ನು ಆಸ್ವಾದಿಸಬೇಕು ಇನ್ನು ಎತ್ತರ ಎತ್ತರ ಶ್ರೇಣಿಯನ್ನು ತಲುಪಬೇಕು ಮಾಡುವ ಕೆಲಸವನ್ನು ಶುದ್ಧ ಮನಸ್ಸಿನಿಂದ ಮಾಡಿದರೆ ನಮ್ಮ ಜೀವನ ಸುಖ ಜೀವನವಾಗುತ್ತದೆ ಸಂದರ್ಭದೊಂದಿಗೆ ವಿವರಿಸಿ ಸಂದರ್ಭ ಒಂದು ನಿಜವಾದ ಶಿಕ್ಷಕನಿಗೆ ಸ್ವತಃ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಕುರ್ಚಗಿಯವರ ಕರುಣಾಳು ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಳೆಯ ವಿದ್ಯಾರ್ಥಿಗಳು ಮಾಸ್ತರರ ಮನೆಗೆ ಬಂದಾಗ ಅವರನ್ನು ನೋಡಿದ ಕೂಡಲೇ ಮಾಸ್ತರರ ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ವಿವರಣೆ ಒಂದು ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾದರೂ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ತುಂಬಾ ಸಂತೋಷಗೊಂಡರು ಮಾಸ್ತರರಿಗೆ ಅವರನ್ನು ಕಂಡೊಡನೆ ಸ್ವಂತ ಮಕ್ಕಳನ್ನು ನೋಡಿದ್ದಕ್ಕಿಂತ ಹೆಚ್ಚು ಸಂತೋಷಗೊಂಡರು ಕಾರಣ ನಿಜವಾದ ಮಾಸ್ತರರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ವಿಶೇಷತೆ ಗುರುಗಳು ತಂದೆ ಸ್ಥಾನದಲ್ಲಿ ನಿಂತು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಬದುಕಿನ ಪಾಠ ಕಲಿಸುತ್ತಾರೆ ವಿದ್ಯಾರ್ಥಿಗಳ ಯಶಸ್ಸನ್ನು ಬಯಸುತ್ತಾರೆ ಈ ಕಾರಣ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಅವರಿಗೆ ಹೆಚ್ಚು ಪ್ರಿಯರಾಗುತ್ತಾರೆ ಎಂಬುದು ವಿಶೇಷ ಸಂದರ್ಭ ಎರಡು ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಕುರ್ಚಗಿಯವರ ಕರುಣಾಳು ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಮಾಸ್ತರರ ಬಳಿ ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳುತ್ತಿದ್ದ ಸಂದರ್ಭದಲ್ಲಿ ಮಾಸ್ತರರು ಮೇಲಿನ ಮಾತನ್ನು ಹೇಳುವರು ವಿವರಣೆ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಒಂದಲ್ಲ ಒಂದು ತಕರಾರು ಎಲ್ಲಾ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಈ ರೀತಿಯಾಗಿ ತೊಂದರೆಗಳ ಸರಮಾಲೆ ಬೆಳೆಯುತ್ತಿದೆ ಎಂದು ಹೆಡ್ ಮಾಸ್ತರರ ಬಳಿ ಹೇಳಿಕೊಳ್ಳುತ್ತಿದ್ದರು ಆಗ ಮಾಸ್ತರರು ಮಕ್ಕಳೇ ಒಂದು ಐದು ನಿಮಿಷ ಇಡಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದರು ವಿಶೇಷತೆ ಹೆಡ್ ಮಾಸ್ತರರು ಹಳೇ ವಿದ್ಯಾರ್ಥಿಗಳನ್ನು ಕಂಡೊಡನೆ ತಮ್ಮ ಸ್ವಂತ ಮಕ್ಕಳಿಗೆ ಕಾಫಿ ಮಾಡುವ ಹಾಗೆ ಅವರಿಗೂ ಮಾಡಿಕೊಡಲು ಹೊರಡುವುದು ಹಾಗೂ ಅವರ ಹಾಸ್ಯ ಮನೋಭಾವನೆ ಇಲ್ಲಿ ವೈಶಿಷ್ಟ್ಯವಾಗಿದೆ ಸಂದರ್ಭ ಮೂರು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಮಾತಾಡೋಣ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಕುರ್ಚಗಿಯವರ ಕರುಣಾಳು ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಾಸ್ತರರು ಹಿರಿಯ ವಿದ್ಯಾರ್ಥಿಗಳಿಗೆ ಬಿಸಿ ಬಿಸಿ ಕಾಫಿಯನ್ನು ಮಾಡಿ ಒಂದು ಪಾರ್ಟಿಯಲ್ಲಿ ಹಾಗೂ ಅದರ ಜೊತೆ ಮೂವತ್ತರಿಂದ ಮೂವತ್ತೈದು ಕಾಫಿ ಕಪ್ಪುಗಳನ್ನು ತಂದಿಡುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಿದರು ವಿವರಣೆ ಹಿರಿಯ ವಿದ್ಯಾರ್ಥಿಗಳು ಮಾಸ್ತರರ ಮನೆಗೆ ಒಂದು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳುತ್ತಿದ್ದಾಗ ಮಾಸ್ತರರು ಅವರಿಗಾಗಿ ಕಾಫಿಯನ್ನು ಮಾಡಲು ಅಡುಗೆ ಮನೆಯ ಕಡೆಗೆ ಹೊರಡುತ್ತಾರೆ ಹತ್ತು ನಿಮಿಷದ ಬಳಿಕ ದೊಡ್ಡ ಪಾರ್ಟಿಯಲ್ಲಿ ಕಾಫಿಯನ್ನು ಮತ್ತು ಮೂವತ್ತರಿಂದ ಮೂವತ್ತೈದು ಕಾಫಿ ಕಪ್ಪನ್ನು ತಂದು ವಿದ್ಯಾರ್ಥಿಗಳ ಮುಂದಿದ್ದು ಮೇಲಿನ ಮಾತನ್ನು ಹೇಳುವರು ವಿಶೇಷತೆ ಹೆಡ್ ಮಾಸ್ತರರು ಕಾಫಿ ಕಪ್ಪುಗಳ ಉದಾಹರಣೆಗೆ ತೆಗೆದುಕೊಳ್ಳುತ್ತಾ ಅವರ ಸಮಸ್ಯೆಗೆ ಪರಿಹಾರ ನೀಡಲು ಪ್ರಯತ್ನಿಸುವ ವಿಶೇಷತೆಯನ್ನು ಇಲ್ಲಿ ಕಾಣಬಹುದಾಗಿದೆ ಸಂದರ್ಭ ನಾಕು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದೀರಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಕುರ್ಚಗಿಯವರ ಕರುಣಾಳು ಬಾಬೆಳಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಿರಿಯ ವಿದ್ಯಾರ್ಥಿಗಳಿಗೆ ಮಾಸ್ತರರು ಕಾಫಿ ತಯಾರಿಸಿ ಕಾಫಿ ಕಪ್ಪನ್ನು ತಂದು ವಿದ್ಯಾರ್ಥಿಗಳ ಮುಂದಿಟ್ಟು ಕಪ್ಪುಗಳಿಗೆ ಕಾಫಿಯನ್ನು ತಾವೇ ಹಾಕಿಕೊಳ್ಳಲು ಹೇಳುವ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ಮಾಸ್ತರರು ಹೇಳಿದ್ದಾರೆ ವಿವರಣೆ ಹಿರಿಯ ವಿದ್ಯಾರ್ಥಿಗಳು ಮಾಸ್ತರ ಮನೆಗೆ ಬಂದು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳುತ್ತಿದ್ದಾಗ ಮಾಸ್ತರರು ಅವರಿಗಾಗಿ ಕಾಫಿಯನ್ನು ಮಾಡಲು ಅಡುಗೆ ಮನೆ ಕಡೆಗೆ ಹೊರಡುತ್ತಾರೆ ಹತ್ತು ನಿಮಿಷದ ಬಳಿಕ ದೊಡ್ಡ ಪಾರ್ಟಿಯಲ್ಲಿ ಕಾಫಿಯನ್ನು ಮತ್ತು ಮೂವತ್ತರಿಂದ ಮೂವತ್ತೈದು ಕಾಫಿ ಕಪ್ ಅನ್ನು ತಂದು ವಿದ್ಯಾರ್ಥಿಗಳ ಮುಂದಿದ್ದು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಮಾತಾಡೋಣ ಎಂದರು ಆಗ ವಿದ್ಯಾರ್ಥಿಗಳು ಬೆಲೆ ಬಾಳುವ ಕಪ್ಪುಗಳಲ್ಲಿ ಕಾಫಿಯನ್ನು ಹಾಕಿಕೊಂಡು ಕುಡಿಯುತ್ತಿರುವುದನ್ನು ಗಮನಿಸಿ ಮೇಲಿನ ಮಾತನ್ನು ಹೇಳುತ್ತಾರೆ ವಿಶೇಷತೆ ಪ್ರತಿಯೊಬ್ಬ ವ್ಯಕ್ತಿಯು ಉತ್ತಮವಾದುದನ್ನೇ ಪಡೆಯಬೇಕೆನ್ನುವಲ್ಲಿ ಸಿಕ್ಕಿರುವುದನ್ನು ಬಿಟ್ಟು ಇಲ್ಲದಿರುವುದರ ಕಡೆ ಗಮನ ಹರಿಸುತ್ತಾನೆ ಎಂಬುದು ಇಲ್ಲಿನ ವಿಶೇಷತೆ ಸಂದರ್ಭ ಐದು ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಹಾಗೆ ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ ಕುರ್ಚಗಿಯವರ ಕರುಣಾಳು ಬಾಬೆಲಕ್ಕೆ ಪುಸ್ತಕದಿಂದ ಆರಿಸಲಾದ ಕಾಫಿ ಕಪ್ಪು ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತೊಂದರೆಗಳನ್ನು ಹೆಡ್ ಮಾಸ್ತರರಿಗೆ ಹೇಳಿದಾಗ ಅವರ ಸಮಸ್ಯೆಯನ್ನು ಪರಿಹರಿಸಲು ಮಾನವನ ಜೀವನವನ್ನು ಕಾಫಿ ಮತ್ತು ಕಾಫಿ ಕಪ್ಪಿಗೆ ಹೋಲಿಸಿ ಹೇಳುವಾಗ ಮಾಸ್ತರರು ಮೇಲಿನ ಮಾತನ್ನು ಹೇಳುವರು ವಿವರಣೆ ವಿದ್ಯಾರ್ಥಿಗಳು ಬೆಲೆ ಬಾಳುವ ಕಪ್ಪುಗಳಲ್ಲಿ ಕಾಫಿಯನ್ನು ಹಾಕಿಕೊಂಡು ಕುಡಿಯುತ್ತಿರುವುದನ್ನು ಗಮನಿಸಿದ ಮಾಸ್ತರರು ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದೀರಿ ನಾನು ನೋಡುತ್ತಿದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲೇ ಬಿಟ್ಟು ಬಂದಿರಿ ಉತ್ತಮವಾದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ನೀವು ಇಡುತ್ತ ಕಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ದುರ್ದೈವವೆಂದರೆ ನಾವು ಕಾಫಿಗಿಂತ ಕಾಫಿ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ ಎಂದು ಹೇಳಿದಾಗ ಮೇಲಿನ ಮಾತು ಬಂದಿದೆ ವಿಶೇಷತೆ ಮನುಷ್ಯನ ಪ್ರಸ್ತುತ ನೈಜ ಬದುಕನ್ನು ಒಂದು ಕಾಫಿ ಮತ್ತು ಕಾಫಿ ಕಪ್ಪಿಗೆ ಹೋಲಿಸಿರುವುದು ಇಲ್ಲಿನ ವಿಶೇಷವಾಗಿದೆ ಬಿಟ್ಟು ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ದು ಬರೆಯಿರಿ ಆಯ್ದು ಬರೆಯಲಾಗಿದೆ ಒಂದು ಎಡ್ ಮಾಸ್ತರರು ತಾವೇ ಕಾಫಿ ಮಾಡಿದ್ದಕ್ಕೆ ಕಾರಣ ಗ್ಯಾಸ್ ಉತ್ತರ ಹೆಂಡತಿ ತೀರಿ ಹೋಗಿದ್ದರಿಂದ ಎರಡು ಹಿರಿಯ ವಿದ್ಯಾರ್ಥಿಗಳು ಮಾಸ್ತರರ ಮನೆಗೆ ಬಂದದ್ದು ಗ್ಯಾಸ್ ಉತ್ತರ ಕಷ್ಟ ಹೇಳಿಕೊಳ್ಳಲು ಮೂರು ಗುರುಗಳು ಹೇಳಿದಂತೆ ಕಾಫಿ ಗ್ಯಾಸ್ ಇದ್ದಂತೆ ಉತ್ತರ ಜೀವನ ಭಾಸಾಭ್ಯಾಸ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ವಿದ್ಯಾರ್ಥಿ విద్యా ప్లస్ అతి సవర్ణ దీర్ఘ సంధి అత్యంత అతి ప్లస్ అంత ఎంసీ ఒం సంధి మత్బ్బ మత్ ప్లస్ ఒపసంధి ఇవుగే విరుద్ధార్థక పద పదీ అస ఆస నిరసె సంతోష దుఃఖ రుచి అరుచి సాధారణ అసాధారణ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ವರ್ಷ ವರುಷ ಸಂತೋಷ ಸಂತಸ ಶಾಲೆ ಶಾಲಾ ಆಸೆ ಆಸೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಸಂತೋಷ ನನ್ನ ಹುಟ್ಟು ಹಬ್ಬಕ್ಕೆ ಅಪ್ಪ ನನಗೆ ಬ್ಯಾಟು ಕಾಲು ಕುಡಿಸಿದ್ದರಿಂದ ನನಗೆ ಸಂತೋಷವಾಯಿತು ದುರ್ದೈವ ಕಾಲಕ್ಕೆ ತಕ್ಕಂತೆ ಮಳೆ ಬಾರದೇ ಇದ್ದರೆ ರೈತರು ತಮ್ಮ ದುರ್ದೈವವೆಂದು ಬೇಸರ ಪಡುತ್ತಾರೆ ಆಸ್ವಾದಿಸು ಊಟ ಉಪಹಾರಗಳನ್ನು ಕುಳಿತುಕೊಂಡು ಆಸ್ವಾದಿಸಬೇಕು ಅಧಿಕಾರ ನಮಗೆ ಅಧಿಕಾರದ ಅವಕಾಶ ಸಿಕ್ಕರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಕಪ್ ಲೋಟ ಹೆಡ್ ಮಾಸ್ತರರು ಮುಖ್ಯೋಪಾಧ್ಯಾಯ ಸರಮಾಲೆ ಜೋಡಿ ನುಡಿ ಬಿಸಿ ಬಿಸಿ ವಿರುಕ್ತಿ మళ్ళు నామపద ఓతరు క్రియాపద మొబ్బ లోపధి అత్యంత ఎన్సంది జీవనది సప్తమ విభక్తి రుచి అను ద్వితీయ